ಬೆಂಗಳೂರು ಗಲಭೆಯ ಬಿಗ್ ಬ್ರೇಕಿಂಗ್ ಇದು ಆತ ಗಲಭೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಆದರೂ ಕೂಡ ಬೆಂಕಿ ಹಚ್ಚದ ಇಡಿ ಕೆಜಿ ಹಳ್ಳಿ ಕೊಳ್ಳಿ ಇಟ್ಟಿದೆ ಈ ಕಿರಾತಕ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಕಾವಲ್ಬಾಯಿ ಸುಂದರ ಕಿಚ್ಚಿನ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ ಸಂಪೂರ್ಣ ಗಲಭೆಯ ಮಾಸ್ಟರ್ ಮೈಂಡ್ ಇತ್ತ ಆರ್ಟಿ ನಗರದಲ್ಲಿ ಕೂತು ಎಂಎಲ್ಎ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಕಿಡಿಗೇಡಿ ಕಿಚ್ಚನ್ನ ಹೊತ್ತಿಸಿದ ಸಂಜೆ 6 ಗಂಟೆಯಿಂದಲೇ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ಲಾನ್ ಗಳನ್ನು ರೂಪಿಸಲಾಗಿತ್ತು ಯಾರು ಯಾರು ಎಲ್ಲೆಲ್ಲಿ ಹೋಗಬೇಕು ಏನೇನ್ ಮಾಡಬೇಕು ಎಲ್ಲವೂ ಕೂಡ ದೃಶ್ಯಾವಳಿ ಸಮೇತ ಪಬ್ಲಿಕ್ ಟಿವಿ ಸುದ್ದಿ ಬಿಚ್ಚಿಡುತ್ತೆ ಬೆಂಗಳೂರು ಗಲಭೆಯ ಮಾಸ್ಟರ್ ಮೈಂಡ್ ಫರೋಜ್ ಖಾನ್ ಅರೆಸ್ಟ್ ಆಗಿದ್ದಾನೆ ಟಿಪ್ಪು ಆರ್ಮಿ ಅಂತ ಸಂಘಟನೆಯ ಮುಖಂಡನಾಗಿರೋ ಫರೋಜ್ ಖಾನ್ ಕೆಜಿ ಹಳ್ಳಿ ಡಿಜೆ ಹಳ್ಳಿಯ ಗಲಭೆಗೆ ರೂಪುರೇಷೆ ಕೊಟ್ಟಿದ್ದೆ ಈತ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಮುಜಾಮಿಲ್ ಗೆ ಪ್ಲಾನ್ ಕೊಡ್ತೀನಿ ಅಂತ ಹೇಳಿ ಈ ಒಂದು ಸ್ಕೆಚ್ ಅನ್ನು ಹಾಕ್ತಾನೆ ಕೆಲವೊಂದು ಮೌಲ್ವಿಗಳಿಗೂ ಕೂಡ ಗಲಾಟೆ ಹೀಗೆ ಮಾಡಬೇಕು ಅಂತ ಹೇಳಿ ಕೊಡಲಾಗುತ್ತೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿಧರಿಂದ ಮುರಳಿ ಈ ಘಟನೆಗೆ ಮೇನ್ ಕಾರಣ ಈತ ಆದರೆ ಆ ಘಟನಾ ಸ್ಥಳದಲ್ಲಿ ಇವನು ಇಲ್ಲದೆ ಇದ್ರು ಎಲ್ಲವನ್ನೂ ಕೂಡ ಸಂಘಟಿತವಾಗಿ ನಡೆಸುವಂತಹ ವ್ಯವಸ್ಥೆ ಏನು ಮಾಡ್ದ ಇವನು ಅದು ಸಕ್ಸಸ್ ಆಗ್ಲಿಕ್ಕೂ ಕೂಡ ಯಾರನ್ನೆಲ್ಲ ಬಳಸ್ಕೊಂಡ ಹಾ ಖಂಡಿತವಾಗಿಯೂ ದಿವ್ಯ ಏನಂದ್ರೆ ಇಡೀ ಗಲಾಟೆಯನ್ನ ಒಂದು ರೀತಿಯಲ್ಲಿ ಕೂತ್ಕೊಂಡು ಮಾಸ್ಟರ್ ಮೈಂಡ್ ರೀತಿಯಲ್ಲಿ ನಿರೂಪಣೆ ಮಾಡಿದಂಥವನು ಇವನು ಅಂತ ಹೇಳ್ಬೋದು. ಯಾಕೆಂದ್ರೆ ಈತೇನು ಏನು ಕೆ ಜಿ ಹಳ್ಳಿಗೆ ಡಿ ಜಿ ಹಳ್ಳಿಗೆ ಬಂದು ಗಲಾಟೆಯನ್ನು ಮಾಡೋಲ್ಲ, ಅಲ್ಲಿಂದನೇ ಅಂದರೆ ಆರ್ ಟಿ ನಗರದ ಮನೆ ಏನಿತ್ತು ಮನೆಯಲ್ಲೇ ಕೂತ್ಕೊಂಡು ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಮೆಸೇಜನ್ನು ಹಾಕುವಂಥದ್ದು. ವಾಟ್ಸಪ್ ಗ್ರೂಪ್ ಏನಿತ್ತು ಆ ಗ್ರೂಪ್ನಲ್ಲಿ ಇವರು ಇಲ್ಲಿಗೆ ಹೋಗಬೇಕು ಅಂದರೆ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಗೆ ಬಳಿಯಲ್ಲಿ ಹೋಗಿ ಜನ ಸೇರಬೇಕು, ಜೊತೆಗೆ ಡಿ ಜಿ ಹಳ್ಳಿ ಪೊಲೀಸ್ ಠಾಣೆ ಬಳಿಯಲ್ಲಿ ಹೋಗಿ ಒಂದಷ್ಟು ಜನ ಸೇರಬೇಕು, ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯ ಬಳಿ ಹೋಗಿ ಒಂದಷ್ಟು ಜನ ಸೇರಬೇಕು ಅಂತೇಳಿ ಆತ ಮಾಸ್ಟರ್ ಮೈಂಡನ್ನು ಅಂದರೆ ಯಾವ್ಯಾವ ರೀತಿಯಲ್ಲಿ ಸ್ಕೆಚ್ ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆತ ಹೇಳ್ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಈ ಘಟನಾವಳಿ ಸಂಜೆ 7 ಗಂಟೆಯಿಂದನೇ ಪ್ರಾರಂಭವಾಗುತ್ತೆ, 7 ಗಂಟೆಯಿಂದನೂ ಕೂಡ ಆತ ಈ ರೀತಿಯ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮುಜಾಹಿಲ್ ಮತ್ತು ದಸ್ತಗೀರ್ ಅಂತ ಏನೋ ಇಬ್ಬರು ಇರ್ತಾರೆ ಡಿ ಜೆ ಹಳ್ಳಿಯಲ್ಲಿ, ಇಡೀ ಹೈಡ್ರಾಮಾ ಕಾರಣ ಆಗಿದ್ದಂಥವ್ರು ಮುಜಾಹಿಲ್ ಆಗಿದ್ದಂಥವ್ರು. ಮುಜಾಹಿಲ್ನನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಈತನ ಮಾಹಿತಿ ಈಗ ಹೊರಗಡೆ ಬಂದಿರುವಂಥದ್ದು, ಮಾಹಿತಿಯನ್ನು ಆಧರಿಸಿ ಈಗ ಆತನನ್ನು ಕೂಡ ಬಂಧಿಸಿರುವಂಥದ್ದು. ದಿವ್ಯ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.